ನಮಸ್ಕಾರ ನಾನು ನಿಮ್ಮ ಜೆ ಎಂ ರಾಜಶೇಖರ್ ರಾಣೆಮ್ಮನವ್ರಿಗೆ ಸಮಾನ್ಯವಾಗಿ ನಮಗೆ ಒಂದು ಚರ್ಚೆ ಶುರು ಆಗ್ತವೆ ಏನು ಚರ್ಚೆಗಳು ಅಂದರೆ ಮಾಹಿತಿ ಇವರು ದಾಖಲೆ ಕೊಡೋದಿಲ್ಲ 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 ಅದಕ್ಕೆ ಕಾರಣ ಎರಡು ಒಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೂ ಮಾಹಿತಿ ಗೊತ್ತಿಲ್ಲ ಕಾಯ್ದೆ ಏನು ಹೇಳುತ್ತೆ ಅನ್ನೋ ಮಾಹಿತಿನೇ ಇಲ್ಲ ಇನ್ನು ಅರ್ಜಿದಾರರಿಗೆ ಹಾಂ ಇದು ಭ್ರಷ್ಟಾಚಾರ ಆಗಿದೆ ಇದು ಒಂದು ತಂತ್ರ ಇವರಾದರೂ ಓದಿ ತಿಳ್ಕೊಂಡಾರ ಆದರೂ ಇಲ್ಲ ಇದರ ದುಷ್ಪರಿಣಾಮ ಕಾಯ್ದೆ ಮೇಲೆ ಬೀಳ್ತಾ ಇದೆ ಅಷ್ಟೇ ಬೇರೇನಿಲ್ಲ ಈಗ ಉದಾಹರಣೆಗೆ ಹೇಳ್ತೀನಿ ಈಗೊಬ್ಬರು ಕಾಂಬಳೆ ಅಂತ ಅವರೊಬ್ಬರು ಒಂದು ಒಂದು ಪತ್ರ ಕಳಿಸಿದ್ದರು ನನಗೆ ಏನು ಹೇಳುತ್ತೆ ಆ ಪತ್ರ ನೋಡಿ ನೀವು ಎಂಟು ನೂರ ತೊಂಬತ್ತಾರು ರೂಪಾಯಿಗಳನ್ನ ತುಂಬಿ ನೀವು ಕೇಳಿದ ಮಾಹಿತಿ ಕೊಡ್ತೀವಿ ಅಂತ ಹಂಗಾರು ಇಷ್ಟು ದುಡ್ಡು ತುಂಬಬೇಕಾ ನನ್ನ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ ಅಂತ ಇವ್ರಿಗೆ ವಾದ ಸಿಂಪಲ್ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ರಿಟ್ ಪಿಟಿಷನ್ ಸಂಖ್ಯೆ ಸಿಕ್ಸ್ ಟು ಸೆವೆನ್ ಸೆವೆನ್ ಆಫ್ ಟೂ ತೌಸಂಡ್ ಟ್ವೆಲ್ವ್ ಮಾನ್ಯ ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರು ಕೊಟ್ಟಿರುವಂಥ ತೀರ್ಪು ತುಂಬ ಅತ್ಯದ್ಭುತವಾದ ತೀರ್ಪು ಅದು ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ತಮ್ಮ ಕಚೇರಿಯಲ್ಲಿರುವಂತಹ ಎಲ್ಲ ದಾಖಲೆಗಳು ಮತ್ತು ಮಾಹಿತಿಯನ್ನು ಗಣಕೀಕರಣ ಮಾಡಿಡಬೇಕು ಸ್ಕ್ಯಾನ್ ಮಾಡಿ ಅವನು ಫೋಲ್ಡರ್ ಮಾಡಿ 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 ಇಡಬೇಕು ಮತ್ತು ಮೂಲ ಮಾಹಿತಿಗೂ ಕಾಯ್ದೆಯಲ್ಲ ಒಂದು ಏನು ವಿಷಯ ಬರುತ್ತೆ ಅಂದರೆ ಮಾಹಿತಿಯನ್ನು ಕೊಡೋದಕ್ಕೆ ಬೇಕಾಗಿರುವಂಥ ನೈಜ ವೆಚ್ಚವನ್ನು ನೀವು ಅರ್ಜಿದಾರರಿಂದ ಪಡಿಬೇಕು ಅಂತ ಅರ್ಜಿದಾರಿನಗೆ ಏನು ಈ ಗಣಕೀಕೃತ ಮಾಹಿತಿ ಇದೆ ಇದನ್ನು ಡಿ ಒಳಗೆ ಕೊಟ್ಟರೆ ಐವತ್ತು ರೂಪಾಯಿ ಇಲ್ಲ ಬೇಡ ಅನ್ನೋದಾದರೆ ಆ ಸಿಡಿ ಖರ್ಚೋದು ಐವತ್ತು ರೂಪಾಯಿ ಬೇರೆ ಖರ್ಚಲ್ಲ ಅದು ಹದಿನೈದು ರೂಪಾಯಿ ಅಷ್ಟೇ ಅದಕ್ಕೆ ಬಟ್ ಅದಕ್ಕೆ ಐವತ್ತು ರೂಪಾಯಿ ನಿಗದಿ ಮಾಡಿದೆ ಗೌರ್ಮೆಂಟ್ ಇಲ್ಲ ಇಮೇಲ್ ಮೂಲಕ ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ನಾವು ಇಮೇಲ್ ಮೂಲಕ ಕಳಿಸಿ ಅಂತ ಅಂದರೆ ಇಮೇಲ್ ಮೂಲಕ ಕೊಟ್ಟರು ಮೂದಾಯ್ತು ಅಲ್ಲಿಗೆ ಇಟ್ಸ್ ಕ್ಲಿಯರ್ ನಾವೇನು ಮಾಡ್ತಾಯಿದ್ದೀವಿ ಹೋಗಿ ಸುಮ್ಮನೆ ಅವ್ರ ಮೇಲೆ ಜಿದ್ದಾಜಿದ್ದಿ ಬೀಳ್ತೀವಿ ಇದು ಅರ್ಜಿದಾರನಿಗೂ ಗೊತ್ತಿಲ್ಲ ಈ ಕಡೆ ಅಧಿಕಾರಿಗೂ ಈ ಬಗ್ಗೆ ಮಾಹಿತಿ ಇಲ್ಲ ಇಲ್ಲಿಗೆ ಮಾಹಿತಿ ಹಕ್ಕು ಕಾಯ್ದೆಯ ಪರಿಸ್ಥಿತಿ ಗಂಭೀರ ಹಾಕಿ ಕೂತ್ಕೊಂಡ ಇನ್ನೊಂದು ಏ ಇದು ವೈಯಕ್ತಿಕ ಮಾಹಿತಿ ಇದು ರಹಸ್ಯ ಮಾಹಿತಿ ಇದು ಏಟ್ ಒನ್ ಸಿ ಎಡಿ ಬರುತ್ತೆ ಏಟ್ ಒನ್ ಡಿ ಒಳಗೆ ಬರುತ್ತೆ ಕಲಮ್ ಏಟ್ ನಮ್ಮದು ಮಾಡೋದು ಕೊಡೋದ್ರಲ್ಲಿದ್ದು ನಾನು ಅನ್ನೋದು ಅದು ಮಾಹಿತಿ ಆಗುತ್ತೆ ತನ್ಕೊ ಹೋಗೋದು ಪ್ರಥಮ ಮೇಲ್ಮನವಿ ಅಧಿಕಾರಿಗಳು ಕೂಡ ಮಾಹಿತಿನ ಬಗ್ಗೆ ಕೊಡಿಸೋದ್ರ ಬಗ್ಗೆ ಲಕ್ಷ್ಯ ವಹಿಸೋದಿಲ್ಲ ಯಾಕಂದ್ರೆ ಇವರು ಅಷ್ಟು ಒಂದೇ ಒಂದೇ ಕೊಟ್ಲದವ್ರೆ ಇವರು ಜಾಯಿಂಟಾಗೇ ಮಾಡಿರ್ತಾರೆ ಎಲ್ಲ ಏನೇ ಅನಾಹುತಗಳು ಮಾಡಬೇಕಾದ್ರೂ ಜಾಯಿಂಟಾಗೇ ಇರುತ್ತದು ಅವ್ರ ಮೇಲಾಧಿಕಾರನ ಕೆಳಗರು ಸಾರ್ವಜನಿಕ ಮಾಹಿತಿ ಇದ್ದಾರೆ ಇನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಿ ಮಾಡಬೇಕು ದಾಖಲೆಗಳಿಗೆ ಯಾರೋ ಒಂದು ಡವರ್ದನ್ನು ಸೈ ಮಾಡಿ ಕಳಿಸ್ತಾನೆ ಇಸ್ ಇಟ್ ವ್ಯಾಲಿಡ್ ಇಟ್ ಇಸ್ ನಾಟ್ ಎ ವ್ಯಾಲಿಡ್ ಸೊ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಬೇಕು ಅದನ್ನು ನಾವು ಕಾಯ್ದೆಗಳನ್ನು ಅಧ್ಯಯನ ಮಾಡಬೇಕು ಇದು ಒಂದು ವಿಷಯಾಂಶ ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲೇಘ ಉಲ್ಲೇಖ ಮಾಡ್ತಾರೆ ಗಿರೀಶ್ ರಾಮಚಂದ್ರ ದೇಶಪಾಂಡೆ ವರ್ಸಸ್ ಕೇಂದ್ರ ಮಾಹಿತಿ ಆಗುತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಈ ಮಾಹಿತಿ ಕೊಡೋಕ್ಕೆ ಬರುತ್ತಲ್ಲ ಅಂತ ಹೇಳ್ಬೋದು ಆದರೆ ಪಂಜಾಬ್ ಹರಿಯಾಣ ದ್ವಿಸದಸ್ಯ ನ್ಯಾಯಪೀಠ ಎಷ್ಟು ಕ್ಲಿಯರಾಗಿ ಹೇಳಿದೆ ಅಂತಂದರೆ ಎಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆಯೋ ಎಲ್ಲೂ ಭ್ರಷ್ಟಾಚಾರ ಆಗಿದೆಯೋ ಅಲ್ಲಿಯ ಮಾಹಿತಿಯನ್ನು ನೀವು ಉಚಿತವಾಗಿ ಸಾರಿ ಕಲಮ್ ಇಪ್ಪತ್ನಾಲ್ಕು ನಾಲ್ಕು ಮತ್ತು ನಾಲ್ಕರ ಅಡಿಯಲ್ಲಿ ಕೊಡಬೇಕಾದನಾ ಆಮೇಲೆ ಸುಪ್ರೀಂ ಕೋರ್ಟಿನ ಆ ತೀರ್ಪಿನ ಒಂದು ನಿರ್ಬಂಧನೆಗಳೇನದವು ಇಂತಹ ವಿಷಯಾಂಶಗಳಲ್ಲಿ ಅಂದರೆ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರದ ಉಲ್ಲಂಘನೆಯಲ್ಲಿ ಆ ವಿಷಯಾಂಶದಲ್ಲಿ ಇದು ಅನ್ವಯಿಸೋದಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಇದಕ್ಕೆ ಅನ್ವಯಿಸೋದಿಲ್ಲ ಇಟ್ಸ್ ಕ್ಲಿಯರಾಗಿ ಹೇಳ್ತಾರೆ ಮೂಲ ಕಾಯ್ದೆಯಲ್ಲೂ ಇದೆ ಮಾನ್ಯ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠ ಪಂಜಾಬ್ ಹರಿಯಾಣದ್ದೇನೆ ಅದು ಅದು ಕ್ಲಿಯರಾಗಿ ಹೇಳಿದೆ ಮಾಹಿತಿ ಕೊಡ್ಬೇಕು ತಾನೆ ಇದು ನಿಮಗೆ ಇಬ್ಬರಿಗೂ ಗೊತ್ತಿಲ್ಲ ಮಾಹಿತಿ ಕೊಡೋರಿಗೆ ಗೊತ್ತಿಲ್ಲ ಮಾಹಿತಿ ಹಾಕಿನಲ್ಲಿ ಅರ್ಜಿಯಾಗಿ ಕೊಡೋರಿಗೆ ಗೊತ್ತಿಲ್ಲ ದಯವಿಟ್ಟು ಒಂದು ರಿಕ್ವೆಸ್ಟ್ ಇದೆ ನಿಮಗೆ ದಯವಿಟ್ಟು ನಾನು ಬರೆದು ಪುಸ್ತಕ ಓದಿ ಇಂಥ ಪುಸ್ತಕ ನಿಮಗೆ ಭಾರತ ದೇಶದ ಯಾವ ಭಾಷೆಯಲ್ಲೂ ಈ ರೀತಿ ನಿಮಗೆ ಸಮಗ್ರವಾಗಿ ಹೇಳಿಕೆ ಕೊಡೋದೇ ಇಲ್ಲ ಅದು ದಾಖಲೆ ಯಾವ ಪುಸ್ತಕಗಳು ಕೊಡೋಲ್ಲ ಬೇಕಾದ್ರೆ ನೀವು ಮಾರ್ಕೆಟಲ್ಲಿರೋ ಯಾವುದೇ ಬ ಗ್ರಂಥಗಳನ್ನು ತೊಗೊಂಡು ಓದ್ರಿ ಇದನ್ನು ನಾನು ಅಂದು ಓದ್ರಿ ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೆ ಗೊತ್ತಾಗುತ್ತೆ ಬಹುತೇಕ ಅಧಿಕಾರಿಗಳು ಇಲ್ಲ ಸರ್ ಇದು ಸಮಗ್ರವಾಗಿದೆ ಅಂತಲೇ ಹೇಳ್ತಾರೆ ಓದಿದವರು ಕೂಡ ಒಬ್ಬರು ಮೊನ್ನೆ ಮಲ್ಲಿ ಕಾರ್ಜಿನ ರೊಟ್ಟಿ ಅಂತ ಓದಿದ್ರು ಸರ್ ತಪ್ಪು ಮಾಡಿದೆ ಸರ್ ನಾನು ಒಂದು ವರ್ಷದ ಹಿಂದೆನೇ ತೊಗೋಬೇಕಾಗಿತ್ತು ತಪ್ಪು ಮಾಡಿಬಿಟ್ಟೆ ನಾನು ಅದು ಇದು ನಾನು ಬರ್ದೀನಿ ಅನ್ನೋ ಅಂತ ಅಹಂಕಾರ ಅಥವಾ ಇನ್ನೊಂದು ಕಾಲ ನಾನು ಹೇಳ್ತಾ ಇರೋದು ನೀವೆಲ್ಲರೂ ಜ್ಞಾನದಲ್ಲಿ ವೆಪನ್ ಆಗಬೇಕು ಜ್ಞಾನದಲ್ಲಿ ನೀವು ವೆಪನ್ ಆಗಿರಿ ಯಾವ ಕೋಟಿ ಕೋಟಿ ದುಡ್ಡು ನಿಮಗೆ ಯಾವ ಯಾ ನಿಮ್ಮನ್ನು ನಿಮ್ಮನ್ನ ಏನೋ ಅಲ್ಲಿಗರ್ಸೋಕ್ಕಾಗೋದಿಲ್ಲ ನೆನ್ಪಿಟ್ಕೊಳ್ಳಿ ಅರ್ಧಂಬರ್ಧ ತಿಳ್ಕೊಂಡ್ರೆ ನಾವು ಅರ್ಧಂಬರ್ಧ ಹಾಕ್ತೀವಿ ಎಲ್ಲದರಲ್ಲೂ ಆ ಪ್ರವೀಣನೋ ಇಲ್ಲ ನಾವು ಒಪ್ಪೋದಿಲ್ಲ ಅದನ್ನು ನಾನು ಇನ್ನೂ ಪರಿಪೂರ್ಣ ಅಲ್ಲ ರೀ ಬೇರೆ ಯಾರಾದರೂ ಹೇಳ್ತಾರಂತ ತೊಗೊಂಡು ನಾನು ನೋಡ್ತೀನಿ ಓದ್ತೀನಿ ಕೇಳ್ತೀನಿ ನೀವು ನಾನು ಬುಕ್ ಓದಿ ಸಾಕು ಕೇವಲ ಮಾಹಿತಿ ಹಾಕೋ ದರ್ಬಾರ್ ಒಂದು ಬುಕ್ ಓದಿ ಸಾಕು ಅದರ ಮುಂದುವರಿದ ಭಾಗ ಅಂತ ನಾನು ಇನ್ನೊಂದು ಮಾಡೋ ದರ್ಬಾರ ನೀನೇ ಸರ್ದಾರ್ ಅಂತಲೂ ಕೊಡಿ ಒಂದು ಬುಕ್ ಮಾಡಿದ್ದೀನಿ ನೀವು ಮಾಹಿತಿ ಆಗೋ ತಗೊಂಡ್ರೆ ತೊಗೊಂಡ್ರೆ ಆ ಬುಕ್ ಉಚಿತ ಕೊಡ್ತೀವಿ ಇವಾಗ ಹಾಲಿ ತಗೋಳಕ್ಕೆ ಏನಂತೆ ನಾವೇನು ಆದಾಯಕ್ಕೆ ಮಾಡಿಲ್ಲ ಕಂಡ್ರೆ ನಾನು ನೀನು ತೊಗೊಂಡು ಒಮ್ಮೆ ಓದಿ ಬುಕ್ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗೋ ತನಕ ಬಿಡುಗಿಡೆ ಬುಕ್ನ ಭಾಳ ಸರಳವಾಗಿ ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಬರೆದಿದ್ದೀನಿ ಇನ್ನೂ ಏನು ಹೇಳಿ ನಾನು ನಿಮಗೆ ಓದಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಓದಿ ನಾಗರಿಕರು ಓದಿ ನಾಗರಿಕರು ಯಾರು ಮಾಹಿತಿ ಮೇಲೆ ಅರ್ಜಿ ಹಾಕ್ತಾರೆ ನೀವು ಕಾರ್ಯಕರ್ತರಲ್ಲ ಮಹಾರಾಜರು ನೆನ್ಪಿಟ್ಕೊಳ್ಳಿ ಕಿಂಗ್ ಆಫ್ ದ ಕಿಂಗ್ ನೀವು ಮತ ಹಾಕಿದರೆ ಒಬ್ಬ ಕಿಂಗ್ ಹುಡ್ತಾನೆ ಅಷ್ಟೇ ಇದು ನಿಮ್ಮ ನನ್ನ ಪ್ರೀತಿಪೂರ್ವಕ ಕಾಳಜಿ ನಿಮಗೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ಏಟ್ ಟು ಈ ಮೊಬೈಲ್ ನಂಬರ್ಗೆ ನೀವು ಹದಿನಾರುನೂರು ರೂಪಾಯಿ ಫೋನ್ಪೇ ಮಾಡಿ ನಿಮ್ಮ ಹೆಸರು ನಿಮ್ಮ ವಿಳಾಸ ಪೋಸ್ಟ್ ಪಿನ್ ಕೋಡನ್ನು ನನಗೆ ಕಳಿಸ್ಕೊಡಿ ನಿಮಗೆ ರಿಜಿಸ್ಟರ್ ಪೋಸ್ಟ್ ಅನ್ನು ಕಳಿಸೋ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಇನ್ನೂ ಏನು ಹೇಳಿ ಓಕೆ ಆ ಗ್ರಂಥವನ್ನು ಓದಿ ಹೇಳ್ತೀನಿ ನಾನು ನಿಮಗೆ నీ ఓది నోడి ఆమె మాతాడి ఓకే ధన్యవాద థ్యాంక్ యూ థ్యాంక్ యూ వెరీ మచ్